ಕೋಲಾರ ಮುಳುಬಾಗಿಲು ಪಟ್ಟಣದಲ್ಲಿ ಶ್ರೀರಾಮನ ಶೋಭಾಯಾತ್ರೆ ವೇಳೆಯಲ್ಲಿ ಕಡಿಗೇಲಿಗಳಿಂದ ಕಲ್ಲು ತೂರಾಟ ನಡೆಸಿದ ಪ್ರಕರಣ ಸಂಬಂಧ ತಡರಾತ್ರಿ 1 ಗಂಟೆ ವೇಳೆಯಲ್ಲಿ ಕೇಂದ್ರ ವಲಯ ಐಜಿಪಿ ಚಂದ್ರಶೇಖರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದರೊಂದು ವರದಿ ಇದೆ ನೋಡ್ಕೊಂಬನಿ. ಮುಳುಬಾಗಿಲು ಪಟ್ಟಣದ ಜಹಾಂಗೀರ್ ಮೊಹಲ್ಲಾ ವೃತ್ತದಲ್ಲಿ ನಿನ್ನೆ ಸಂಜೆ 6:45 ವೇಳೆಗೆ ಶ್ರೀರಾಮ ಶೋಭಾಯಾತ್ರೆ ಆಗಮಿಸಿದ್ದು, ಇನ್ನೇನು ಮಹಾದ್ವಾರದಿಂದ ರಾಮನ ಶೋಭಾಯಾತ್ರೆ ನಿರ್ಗಮಿಸುವ ವೇಳೆ ಈದ್ಗಾ ಮೈದಾನದಿಂದ 2 ಕಲ್ಲೆಸೆತ ಆಗಿದ್ದು, ಇದನ್ನ ಗಮನಿಸಿದ ಹಿಂದೂಪುರ ಕಾರ್ಯಕರ್ತರು ಪಕ್ಕದಲ್ಲಿದ್ದ ತೆಂಗಿನ ಚಿಪ್ಪುಗಳನ್ನ ಬೇರೊಂದು ಗುಂಪಿನ ಮೇಲೆ ಎಸೆದಿದ್ದಾರೆ. ಇನ್ನು ಇದೇ ವೇಳೆ ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ್ದಾರೆ. ಒಂದು ತಿಂಗಳಲ್ಲಿ ನಡೆದ ಘಟನೆಗಳಿಂದಾಗಿ ಸಾಕಷ್ಟು ಮುಂಜಾಗ್ರತೆ ಪೊಲೀಸ್ ಬಂದೋಬಸ್ತ್ ಮಾಡಿಕೊಂಡಿದ್ವಿ. ಸಾಕಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಡಿಪ್ಲಾಯ್ ಮಾಡಿತ್ತು. ಈ ಸಂಜೆ 6:30 ಈ ಏನಿದು ನಾವೇನು ನಿಂತಿದ್ದೀವಿ, ಇದು ಈ ಪೆಟ್ರೋಲ್ ಬಂಕ್ ಸರ್ಕಲ್, ಶ್ರೀನಿವಾಸಪುರ ಪೆಟ್ರೋಲ್ ಬಂಕ್ ಸರ್ಕಲ್ ಅಂತ ಏನು ನಿಂತಿದ್ವಿ. ಇಲ್ಲಿ ಪಾಸ್ ಆಗಬೇಕಾದ್ರೆ ಒಂದು 6:45 ಪವರ್ ಆಫ್ ಆಗಿದೆ. ಪವರ್ ಆಫ್ ಆಗೋ ಟೈಮಲ್ಲಿ ಇವರು ಹೇಳೋದು ರೋಡ್ ಸೈಡಿಂದ ಎರಡು ಕಲ್ಲು ಬಂತು ಅಂತ. ಅದಕ್ಕೆ ಇಲ್ಲಿ ತೆಂಗಿನ ಚಿಪ್ಪು ರಾಶಿ ಇತ್ತು, ಆ ರಾಶಿನ ಕಲ್ಲು ತೆಂಗಿನ ಚಿಪ್ಪು ತೊಗೊಂಡು ವಾಪಸ್ ಬರುತ್ತೆ. ಹೊಡೆದಿದ್ದಾರೆ, ಹೊಡೆದಾದಾಗ ಪ್ಯಾನಿಕ್ ಆಗಿ ಕಲ್ಲು ತೂರಾಟ ಆಗ್ತಾ ಇದೆ ಅಂತ ಹೇಳಿ ಅವರವರ ರೆಜಿಸ್ಟ್ರೇಷನ್ ಆದಾಗ ನಮ್ಮ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳೆಲ್ಲ ಇದ್ದವರು ಸೊ ಡಿಸ್ಪರ್ಸ್ ಸೊ ಮೈಲ್ಡ್ ಲಾಠಿ ಚಾರ್ಜ್ ಮಾಡಿ ಡಿಸ್ಪರ್ಸ್ ಮಾಡಿದ್ದಾರೆ. ಆ ಕಲ್ಲು ತೂರಾಟದಲ್ಲಿ ಒಂದು 2 ಕಾರು ಜಖಮ್ ಆಗಿದೆ, 2 ಕಾರ್ ಗ್ಲಾಸ್ ಹೊಡೆದಿದೆ. ಅದೇ ರೋಡ್ ಸೈಡಲ್ಲಿ ನಿಂತಿದ್ದಂಥದ್ದು ಮತ್ತು ಯಾವುದೇ ಸಿಬ್ಬಂದಿ ಆಗಲಿ ಮತ್ತು ಜನಗಳಿಗಾಗಲಿ ಯಾರಿಗೂ ಯಾವುದೇ ರೀತಿಯಾದಂಥ ಗಾಯಗಳಾಗಲಿ ಏನು ಇಂಜುರೀಸ್ ಯಾವುದೂ ಆಗಿಲ್ಲ. ಸೊ ಸಾಕಷ್ಟು ಫೋರ್ಸ್ ಮೊಬಲೈಸ್ ಮಾಡಿ ಈಗ ಮುಳುಬಾಗಿಲು ಟೌನಲ್ಲಿ ಪರಿಸ್ಥಿತಿ ಶಾಂತಿಯುತವಾಗಿದೆ. ಸೊ ಯಾವುದೇ ಸರ್ ಬೈಕಿಗೆ ಬೆಂಕಿ ಹಚ್ಚಿರುವಂಥದ್ದು ಅದು ಚೆಕ್ ಮಾಡ್ತಾ ಇದ್ದೀವಿ. ಅದನ್ನು ಯಾರೋ ಸೆಲ್ಫ್ ಫೈರ್ ಮಾಡಿದ್ರೆ ನಮ್ಮ ಮಾಹಿತಿ ಇದೆ. ಅದೇನು ಯಾರೋ ಬೇರೆ ದುರುದ್ದೇಶದಿಂದ ಮಾಡ್ಕೊಂಡಂಗಿಲ್ಲ, ಅವರವ್ರು ಮಾಡ್ಕೊಂಡ ಮಾಹಿತಿ ಇದೆ, ಅದನ್ನು ವೆರಿಫೈ ಮಾಡಿ. ಸರ್ ಯಾರಾದರೂ ಈಗ ಕಸ್ಟಡಿ ತೊಗೊಂಡಿರುವಂಥದ್ದು? ಸರ್ 4-5 ಜನ ಮುಂಜಾಗ್ರತೆ ಕ್ರಮವಾಗಿ ನಾವು ಕಸ್ಟಡಿ ತೊಗೊಂಡಿದ್ದೀವಿ. ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದೀವಿ. ಸೊ ಕ್ವಶನ್ ಮಾಡಿ ಮುಂದೆ ನಾವು ಮೇಲೆ ಹೋದು ಈ ಘಟನೆಗೆ ಅವರು ಕಾರಣ ಇದ್ದಾರೆ ಅಂತ ಚೆಕ್ ಮಾಡಿ. ಇನ್ನು ಲಾಠಿ ಪ್ರಹಾರ ನಡೆಸಿದ್ದಕ್ಕೆ ಕೆರಳಿದ ಗುಂಪೊಂದು ಆಟೋಮೊಬೈಲ್ ಸ್ಟೋರ್ ಗಾಜಿಗೆ ಕಲ್ಲೆಸೆದಿದ್ದು, ಬೃಹತ್ ಗಾತ್ರದ ಗಾಜುಗಳು ಪುಡಿ ಪುಡಿಯಾಗಿವೆ. ಕಿಡಿಗೇಡಿಗಳು ಕಲ್ಲೆಸೆಯುವ ವಿಡಿಯೋಗಳು ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ಕಾನೂನು ಕ್ರಮಕ್ಕೆ ಮಳಿಗೆ ಮಾಲೀಕ ಇಮ್ರಾನ್ ಆಗಮಿಸಿದ್ದಾರೆ. ಘಟನೆಯಲ್ಲಿ 2 ಕಾರಿನ ಗಾಜು ಜಖಮಾಗಿದ್ದು, ಬೈಕ್ ಸವಾರನ ಮೇಲೆ ಹಲ್ಲೆ ಮಾಡಿರುವ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಸದ್ಯ ಸ್ಥಳದಲ್ಲಿ ದೇವರಾಜ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. 2 DYSP, 4 ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ 2 KSRP ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ. ಗೊತ್ತಿಲ್ಲ ನನಗೆ 7:30 ಇಲ್ಲ 7:45 ನನಗೆ ಕಾಲ್ ಬಂತು, ಇವರು ಅವರು ಮಾಡಿ ನನಗೆ ಹಿಂಗೆ ನಿಮ್ಮ ಅಂಗಡಿಗೆ ಗ್ಲಾಸಸ್ ಹೊಡೆದಾಕ್ಬಿಟ್ಟಿದ್ದಾರೆ ಅಂತ. ಅವಾಗ ನಾನು ಬರೋಕ್ಕೆ ಒಂದು 1/2 ಅವರ್ ಆಯಿತು, ಅವನು ಹೋಗಿದ್ದಂತೆ. ಆ ರ್ಯಾಲಿಯಲ್ಲಿ ಕಲ್ಲು ಅದು ಇದು ಇದು ಮಾಡಿಕೊಂಡು ಲಾಠಿ ಚಾರ್ಜ್ ಆಗಿ ಗುಂಪು ಹಂಗೆ ಬರ್ತಾ ಇದ್ದಾರೆ, ಕಲ್ಲು ಎತ್ತಿ ಮೇಲೆ ಹಾಕಿ ಹೊಡೆದಾಕಿರೋದು. ಈ ಕಡೆ ಆ ಕಡೆ ಮುಂದೆ ಅಂಗಡಿಗೆ ಆ ಕಡೆ ಅಂಗಡಿಗೆ ಆ ಕಡೆ ಎಲ್ಲ ಜಿಮ್ಗೆ ಎಲ್ಲ ಜಾಗದಲ್ಲೂ ಕಲ್ಲುಗಳು ಬಿದ್ದಿರ್ತದೆ. ವಿಡಿಯೋನು ಬಂದಿದೆ ನನಗೆ. ಯಾರು ಗೊತ್ತಿಲ್ಲ, ಗುಂಪಿದೆ, ಗುಂಪಲ್ಲಿ ಹೊಡೆದಿದ್ದಾರೆ, ಇದೆ ನನ್ನ ಹತ್ರ ವಿಡಿಯೋನು ಬಂದಿದೆ. ಅದು ಏನು ಅದೇ ಈ ಹುಡುಗರು ಚಿಲ್ಡ್ರನ್ ಹುಡುಗರು ಇರ್ತಾರಲ್ಲ ಅವ್ರೇನ ಮಾಡಿರ್ತಾರೆ, ಈ ಕಡೆ ಹುಡುಗರೇ ಮಾಡಿರ್ತಾರೆ. ಇನ್ ಯಾರು ಚೆನ್ನಾಗಿ ಗೊತ್ತಿರೋರು ಅಂತ ಇಂಥವ್ರು ಅವ್ರು ಯಾರು ಮಾಡಿರಲ್ಲ, ಚಿಲ್ಡ್ರನ್ ಹುಡುಗ ಮಾಡಿರ್ತಾ ಇದೆ ತಲಕ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಬೆಳಗ್ಗೆ ಕೊಡ್ತೀನಿ. ಅದು ಗ್ಲಾಸಸ್ 2 ಹೋಗಿದೆ ಅಷ್ಟೇ, ಐಟಮ್ ಕೆಳಗಡೆ ಬಿದ್ದೋಗಿತ್ತು, ಅದ್ರಲ್ಲಿ ಏನು ಹೋಗಿದೆ ಏನು ಹೋಗಿಲ್ಲ ಗೊತ್ತಿಲ್ಲ. ಮಿಕ್ಕಿದ ಐಟಮ್ ಇದ್ದಿದ್ದು ಪೊಲೀಸ್ ನನಗೆ ಫೋನ್ ಮಾಡಿ ಕರೆದು ಎತ್ತಿಕೊಂಡಿದ್ದೀವಿ. ಇನ್ನು ಕಲ್ಲು ತೂರಾಟ ನಡೆದ ಜಹಾಂಗೀರ್ ಮೊಹಲ್ಲಾ ಸರ್ಕಲ್ನಲ್ಲಿ ಶೋಭಾಯಾತ್ರೆ ಆಗಮನಕ್ಕೂ ಕೆಲ ನಿಮಿಷಗಳ ಮೊದಲೇ ವಿದ್ಯುತ್ ನಿಲುಗಡೆ ಆಗಿದ್ದು, ಇದು ಪ್ರಾಯೋಜಿತ ಕೃತ್ಯವೇ ಎಂಬ ಅನುಮಾನ ಪೊಲೀಸರನ್ನ ಕಾಡುತ್ತಿದೆ. ಈ ಬಗ್ಗೆ ಮಾತನಾಡಿರುವ ಕೇಂದ್ರ ವಲಯ IGP ಚಂದ್ರಶೇಖರ್, ಘಟನೆ ಸಂಬಂಧ 5 ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದು, ಮುಂದಿನ ಬೆಳವಣಿಗೆಯ ಬಗ್ಗೆ ನಿಗಾ ಇಡಲಾಗಿದೆ ಎಂದು ತಿಳಿಸಿದ್ದಾರೆ. ಮುಳುಬಾಗಿಲು ಟೌನ್ನಲ್ಲಿ ಶೋಭಾಯಾತ್ರೆ ಇತ್ತು, ಆ ಶೋಭಾಯಾತ್ರೆ ನಡೆಸ್ತಾ ಇದ್ದ ಇಲ್ಲಿ ಒಂದು ಕಲ್ಲು ತೂರಾಟ ಆಯಿತು, ಆಮೇಲೆ ಪೊಲೀಸ್ ಲಾಠಿ ಚಾರ್ಜ್ ಆಯಿತು. ಎಲ್ಲರೂ ಏನೇನು ಗುಂಪುಗಳಿದೆಯೋ ಅದೆಲ್ಲ ಡಿಸ್ಪರ್ಸ್ ಮಾಡಿದ್ದಾರೆ. ಇವತ್ತು ಫುಲ್ ಕಂಟ್ರೋಲ್, ಸಿಚುವೇಶನ್ ಈಸ್ ಅಂಡರ್ ಕಂಟ್ರೋಲ್ ಆ್ಯಂಡ್ ನಮ್ಮ ಪೊಲೀಸ್ ಫೋರ್ಸು ಇಲ್ಲಿ ಇದ್ದಾರೆ. ನಮ್ಮ SP, ನಮ್ಮ ಅಡಿಷನಲ್ SP, ಇನ್ನು ಪೊಲೀಸ್ ತಂಡ ಇಲ್ಲಿಯೇ ಗಸ್ತಲ್ಲಿದ್ದಾರೆ. ಆ್ಯಸ್ ಆಫ್ ನೌ ದಿ ಸಿಚುವೇಶನ್ ಈಸ್ ಅಂಡರ್ ಕಂಟ್ರೋಲ್. ಇಲ್ಲಿ ಅದೇ ಟೈಮ್ಗೆ ಎಲೆಕ್ಟ್ರಿಸಿಟಿನೂ ಹೋಯಿತು, ಅದು ಒಂದು ಇಶ್ಯೂ ಇದೆ.
ಅದೇ ಟೈಮ್ಗೆ ಒಂದು ಎಲೆಕ್ಟ್ರಿಸಿಟಿ ಹೋಯಿತು, ಅದ ನಂತರ ಕಲ್ತೂರಾಟ ಆಯಿತು. ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಇದ್ರ ಬಗ್ಗೆ ಏನು ಮಾತಾ ಇನ್ವೆಸ್ಟಿಗೇಷನ್ ಅಲ್ಲಿ ಏನು ಗೊತ್ತಾಗುತ್ತೋ ಅದ್ಮೇಲೆ ಮಾತಾಡ್ಬೋದು. ಇವತ್ತು ಮಾತಾಡಿದ್ರೆ ಅದು ತಪ್ಪಾಗುತ್ತೆ. ಅದ್ರ ಬಗ್ಗೆ ಡಿಸಿಷನ್ ವಿಲ್ ಬಿ ಟೇಕನ್. ಅಂಡ್ ಈ ಪೊಲೀಸ್ ಫೋರ್ಸ್ ಎಲ್ಲ ನಾವು ಇಲ್ಲಿ ಇಲ್ಲಿ ಎಲ್ಲರನ್ನ ಡಿಪ್ಲಾಯ್ ಮಾಡ್ತಾ ಇದ್ದೀವಿ, ಎಕ್ಸ್ಟ್ರಾ ಪೊಲೀಸ್ ಫೋರ್ಸ್ನ. ಹರ್ಷವರ್ಧನ್, ಅಮೋಘ್ ಟಿವಿ, ಮುಳಬಾಗಿಲು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.